ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರೀಕ್ಷೆ ಮಾಡಿರಲಿಲ್ಲ ಅತಿ ದೊಡ್ಡ ಗೆಲುವು ಸಿಕ್ತು ಈಗ ಅದು ಬೇರೆ ಬೇರೆ ರೀತಿ ಗೊತ್ತು ಆಮಿಷ ವೋಟ್ ಗೆದ್ರು ಗ್ಯಾರಂಟಿ ಕಾರ್ಡ್ ಗೆದ್ರು ಒಂದಷ್ಟು ಕಡೆ ಸ್ಮಾರ್ಟ್ ಕಾರ್ಡ್ ಗೆದ್ರು ಅನ್ನೋದೆಲ್ಲ ಆರೋಪ ಮಾಡಿದ್ರು ಬಿಜೆಪಿ ಜೆ ಡಿ ಎಸ್ ಅವರು ಈಗ ಮುಂದುವರೆದ ಭಾಗ ವಿಧಾನಸಭೆ ಚುನಾವಣೆಗೂ ಮುನ್ನ ಒಣ ಕ್ಷೇತ್ರದ ಮಡಿವಾಳ ಸಮುದಾಯದವರಿಗೆ ಐರನ್ ಬಾಕ್ಸ್ ಮತ್ತು ಕುಕ್ಕರ್ಗಳನ್ನು ಹಂಚಿದ್ದೇವೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿರೋದು ವಿವಾದಕ್ಕೆ ಕಾರಣ ಆಗಿದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಒರನಾ ಕ್ಷೇತ್ರದ ಮಡಿವಾಳ ಸಮುದಾಯದವರನ್ನು ಸಂಘಟನೆ ಮಾಡಬೇಕೆಂದು ಸಾವಿರಾರು ಜನರನ್ನು ಸೇರಿಸಿ ಕುಕ್ಕರ್ ಮತ್ತು ಇಸ್ತ್ರಿ ಪೆಟಿಗೆಗಳನ್ನು ನೀಡಲಾಗಿತ್ತು ಆ ಸಮಾಜದ ರಾಜ್ಯಾಧ್ಯಕ್ಷ ನಂಜಪ್ಪನ ತಂದೆ ಸಿದ್ದರಾಮಯ್ಯ ಕೈಯಿಂದಲೇ ಗಿಫ್ಟ್ ಕೊಡಿಸಿದರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ವರನಾ ವಿಧಾನಸಭಾ ಕ್ಷೇತ್ರದ ಆಶಯ ಸಮಿತಿ ಅಧ್ಯಕ್ಷ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ನಂಜನಗೂಡಿನಲ್ಲಿ ನಡೆದ ತಾಲೂಕು ಮಡಿವಾಳ ಸಮುದಾಯ ಭವನದ ಕಚೇರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಎತ್ತಿಂದ ನಡೆದ ಸಾಮಾಜಿಕ ಜಾಲತಾಣದಲ್ಲಿ ಹರಡಿದೆ ಆ ಹೇಳಿಕೆ ಚುನಾವಣೆಯಲ್ಲಿ ಕುಕ್ಕರ್ ಹಂಚಿಕೆ ಮಾಡಿ ಗೆಲುವು ಸಾಧಿಸಿದ್ದೇವೆ ಎಂಬ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಚುನಾವಣಾ ಮಾರ್ಗಸೂಚಿ ಉಲ್ಲಂಘನೆ ಮಾಡಿದ್ದಾರೆ ಎಂದು ದೂರು ಕೊಡಲು ಬಿಜೆಪಿ ಸರ್ಕಾರ ನಿರ್ಧಾರ ಮಾಡಿದೆ ಬಿಜೆಪಿ ಇದನ್ನೇ ರಾಜಕೀಯ ಅಸ್ತ್ರ ಮಾಡಿಕೊಳ್ಳಲು ಬಿಜೆಪಿ ಮುಂದಾಗಿದೆ ಸಿದ್ದರಾಮಯ್ಯ ಶಾಸಕ ಸ್ಥಾನವನ್ನು ಅನರ್ಹ ಮಾಡುವಂತೆ ಕೋರಿ ಬಿಜೆಪಿ ದೂರು ಕೊಡಲು ಮುಂದಾಗಿದೆ ಇದಕ್ಕೆ ಬಸವರಾಜ ಬೊಮ್ಮಾಯಿ ಕೂಡ ಮಾತನಾಡಿದ್ದಾರೆ ಯತೀಂದ್ರ ಹೇಳಿಕೆಯನ್ನು ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಬೇಕು ಕುಕ್ಕರ್ ಹಾಗೂ ಇಸ್ತ್ರಿ ಪಟ್ಟಿಗೆಯನ್ನು ಹಂಚಿಕೆ ಮಾಡಿದ್ರಿಂದಲೇ ತನ್ನ ತಂದೆ ಗೆಲ್ಲಲು ಕಾರಣವಾಯಿತು ಎಂದು ಯತೀಂದ್ರ ಹೇಳಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ತಕರಾರು ಅರ್ಜಿ ಇದೆ ಯತೀಂದ್ರ ಹೇಳಿದ್ದಕ್ಕೆ ಸಾಕ್ಷ್ಯಾಧಾರ ಇದ್ದರೆ ಆಯೋಗ ಈ ಸಂಬಂಧ ಕ್ರಮ ಕೈಗೊಳ್ಳಬೇಕು ಕೆ ಈಶ್ವರಪ್ಪ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ತಮ್ಮ ಕ್ಷೇತ್ರದಲ್ಲಿ ಅಂಚ ಕೊಟ್ಟು ಆಮಿಷ ತೋರಿಸಿ ಗೆದ್ದಿದ್ದಾರೆ ಚುನಾವಣಾ ಆಯೋಗ ತಕ್ಷಣ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ ಏನು ಸಿದ್ದರಾಮಯ್ಯ ಅಂತವರು ಹಿಂಗೆ ಹಂಚಿ ಗೆಲ್ಲಬೇಕಾಗಿರುವಂಥ ಸನ್ನಿವೇಶ ದುರಂತ ಆದರೆ ಬರೀ ಸಿದ್ದರಾಮಯ್ಯ ಕ್ಷೇತ್ರ ಅಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಸರಿಸುಮಾರು ನೂರ ಮೂರು ದೆನ್ ನೂರಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಓಟ್ಗೆ ಒಂದು ಸಾವಿರ ಎರಡು ಸಾವಿರ ಕುಕ್ಕರು ಟಿ ವಿ ಕಲರ್ ಟಿ ವಿ ಆರು ಸಾವಿರ ಏಳು ಸಾವಿರ ರೂಪಾಯಿ ಸ್ಮಾರ್ಟ್ ಟಿ ವಿ ಎಲ್ಲ ಕೊಟ್ಟು ಗೆದ್ದವರು ಇದ್ದಾರೆ ಬಟ್ ಈಗ ಯಾಕೋ ಇವು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ಕೊಂಡ್ರು ಬಿ ಜೆ ಪಿಯವರು ಏನು ಬಿ ಜೆ ಪಿ ಅವರು ಗೆದ್ದಿರೋ ಅರವತ್ತಾರು ಜನ ಏನು ಪುಕ್ಸಟ್ಟೆ ಕೈ ಮುಕ್ ಕಂಡು ಬ್ರೌಚರ್ ಅನ್ಕಂಡು ಚುನಾವಣೆ ಗೆದ್ದವರೇನು ಎಲ್ಲರೂ ಮಾಡಿರೋದು ಅದೇ ಕತೆ ಚುನಾವಣಾ ಈ ಒಲಸಾಗಲಿಕ್ಕೆ ಚುನಾವಣಾ ವ್ಯವಸ್ಥೆ ಹಾಳಾಗಲಿಕ್ಕೆ ಎಲ್ಲ ಪಾರ್ಟಿಯವ್ರ ಕೊಡುಗೆ ದೊಡ್ಡದಾಗಿದೆ ನೂರು ಕೋಟಿಗೂ ಅಧಿಕ ಹಣ ಖರ್ಚು ಮಾಡಿ ಗೆದ್ದೋರು ಅವರೇ ನೂರು ಕೋಟಿಗೂ ಅಧಿಕ ಖರ್ಚು ಮಾಡಿ ಗೆದ್ದೋರು ಅಂದರೆ ಸಿದ್ದರಾಮಯ್ಯನಂತೋರಿ ಇಲ್ಲ ಅಂಚು ಗೆಲ್ಲೋದಿದೆಯಲ್ಲ ದೂರ ಅಂತ ಅಂತ ಅಷ್ಟೇ ಬೇರೆ ಏನಿಲ್ಲ ಬಟ್ ದುರ್ಗಿ ಕೋರ್ಟ್ಗೆ ಆ ಥರ ಅದೇನಾಗುತ್ತೆ ಕೋರ್ಟ್ ಗೊತ್ತಲ್ಲ ಕಡೆ ಐದು ತಿಂಗಳಿದಂಗೆ ತಿರ್ಗ್ಬಿಡ್ತಾರೆ ಈಗ ಸದ್ಯಕ್ಕೇನೂ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಪ್ರಜ್ವಲ್ ರೇವಣ್ಣ ಅವ್ರದ್ದು ಅನರ್ಹ ಒಂದು ವರ್ಷ ಇದ್ದಂಗೆ ಆರು ತಿಂಗಳಿದ್ದಂಗೆ ಅನರ್ಹ ಅಂತಂದ್ರೆ ಈಗಾಗಲೇ ಮತ್ತೆ ತಡೆ ಸಿಕ್ಕಿದೆ ಹಾಗಾಗಿ ಚುನಾವಣೆ ಗೆಲುವಾದ ಆರು ತಿಂಗಳ ಒಳಗೆ ಅನರ್ಹನೋ ಏನೋ ಒಂದು ಮಾಡಿ ಬಿಸಾಕ್ಬೇಕು ಇತ್ಯರ್ಥ ಮಾಡಾಕ್ಬೇಕು ಇಂಥ ವಿಚಾರಣೆಗಳನ್ನ ಎಳಿಬಾರ್ದು ಹಾಗಾಗಿ ಎಲ್ಲರೂ ಮಾಡು ಅದೇ ಕಥೆ ಮಾಡಿದ್ದಾರೆ ಸೊ ಹಾಗಾಗಿ ನಾಟ್ ಓನ್ಲಿ ಸಿದ್ದರಾಮಯ್ಯ ಕ್ಷೇತ್ರ ಅವ್ರು ಹೇಳ್ಕಂಡವ್ರೆ ಕೆಲವು ಕಡೆ ಸ್ಮಾರ್ಟ್ ಕಾರ್ಡ್ ಕೊಟ್ಟಿಲ್ವಾ ಐದೈದು ಸಾವಿರ ಆಮೇಲೆ ಹೋಟಲ್ಲೆಲ್ಲೋ ಇದು ಮಾಡಿ ಅನ್ನೋದೆಲ್ಲ ಸೊ ಇವೆಲ್ಲವೂ ಕೂಡ ಇದೆ ಇಲ್ಲಿ